हेलो फुडीस ಮನೆಯಲ್ಲಿ ನಾವು ದೋಸೆ ಮಾಡಿದ್ರೆ ಚಟ್ನಿ ಮತ್ತೆ ಆಲೂಗಡ್ಡೆ ಪಲ್ಯ ಮಾಡಿದ್ರೇನೆ ಅದು ದೋಸೆಗೆ ಒಳ್ಳೆ ಕಾಂಬಿನೇಷನ್ನು. ಆಲೂ ಪಲ್ಯ ಇದ್ದರೆ ಸಿಂಪಲ್ ದೋಸೆನೂ ಆಗುತ್ತೆ, ಮಸಾಲೆ ದೋಸೆನೂ ಆಗುತ್ತೆ. ನಾವು ಹೋಟ್ಲಿಗೆ ಹೋದಾಗ ಕೂಡ ಎಲ್ಲರ ಫೇವ್ರೇಟು ಮಸಾಲೆ ದೋಸೆನೇ, ಯಾಕಂದರೆ ಅದರಲ್ಲಿರೋ ಆಲೂಗಡ್ಡೆ ಪಲ್ಯ ಅಷ್ಟು ರುಚಿ ಇರುತ್ತೆ. ಸೊ ಬನ್ನಿ ಹಾಗಾದರೆ ನಾವು ಇವತ್ತಿನ ವಿಡಿಯೋದಲ್ಲಿ ಸೇಮ್ ಹೋಟ್ಲಲ್ಲಿ ಯಾವ ರೀತಿ ಆಲೂಗಡ್ಡೆ ಪಲ್ಯ ಮಾಡ್ತಾರೆ ಈ ಮಸಾಲೆ ದೋಸೆಗೆ, ಅದೇ ರೀತಿಯೇ ಮನೆಯಲ್ಲೇ ಯಾವ ರೀತಿ ಆಲೂ ಪಲ್ಯ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ರೆಸಿಪಿ ಶುರು ಮಾಡೋಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಳಮಹಾರಾಜ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ರೀತಿ ತುಂಬ ರೆಸಿಪೀಸ್ ಹಾಕ್ತಿರ್ತೀವಿ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. 3/4 kg ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ. ಈ ರೀತಿ 2 ದೊಡ್ಡ ಈರುಳ್ಳಿನ ಉದ್ದುದ್ದವಾಗಿ ಹಚ್ಚಿಟ್ಕೊಂಡಿದ್ದೀನಿ. 10 ಹಸಿಮೆಣಸಿನಕಾಯಿನ ಉದ್ದುದ್ದವಾಗಿ ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. 1/2 ಸ್ಪೂನ್ ಜೀರಿಗೆ, 1/2 ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಮತ್ತು ಸ್ವಲ್ಪ ಕರಿಬೇವು. ಅದಾದಮೇಲೆ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಸೇಮ್ ಹೋಟ್ಲಲ್ಲಿ ಯಾವ ರೀತಿ ಆಲೂಗಡ್ಡೆ ಪಲ್ಯ ಕೊಡ್ತಾರೆ ಅದೇ ರೀತಿಯೇ ನಾವು ಮನೆಯಲ್ಲಿ ಕೂಡ ರೆಡಿ ಮಾಡ್ಕೋಬೋದು. ಈಗ ಪಲ್ಯ ಮಾಡೋಕ್ಕೆ ಶುರು ಮಾಡೋಣ. ಮೊದಲಿಗೆ ನಾನು ಸ್ಟೌ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಇದರಲ್ಲಿ 2 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಮೇಲೆ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸ್ವಲ್ಪ ಚಿಟಪಟ ಆದಮೇಲೆ ಇದಕ್ಕೆ ಜೀರಿಗೆ, ಕರಿಬೇವು, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿ ಬಣ್ಣ ಬದಲಾಗೋವರೆಗೂ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಆಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಕ್ಕೆ ಶುರುವಾದಾಗ ಇದಕ್ಕೆ 1/2 ಸ್ಪೂನ್ ಅರಿಶಿನ ಹಾಕಿ ಚೆನ್ನಾಗಿ ಬಾಡಿಸ್ಕೋತಾ ಇದ್ದೀನಿ. ಇದಾದಮೇಲೆ ಇದಕ್ಕೆ ಹಸಿಮೆಣಸಿನಕಾಯಿ ಹಾಕ್ಕೊಂಡು ಮತ್ತೆ ಎಲ್ಲದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಹಾಕಿದ್ಮೇಲೆ ಇದಕ್ಕೆ ನಾವು ಮೊದಲೇ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಗಮನದಲ್ಲಿರಬೇಕು, ನೀವಿಷ್ಟು ಪ್ರೋಸೆಸ್ಸನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು, ಇಲ್ಲಾಂದರೆ ಆಲೂಗಡ್ಡೆ ತಳಕ್ಕೆ ಮೆತ್ಕೊಂಡು ಸುಟ್ಟೋಗ್ಬಿಡುತ್ತೆ ಮತ್ತು ಒಗ್ಗರಣೆ ಕೂಡ ಸೀದೋಗುತ್ತೆ. ಈ ಆಲೂಗಡ್ಡೆ ಎಲ್ಲನೂ ನಾವು ಅರಿಶಿನ, ಕಡಲೆಬೇಳೆ, ಉದ್ದಿನಬೇಳೆ, ನಮ್ಮ ಒಗ್ಗರಣೆ ಏನಿದೆ ಎಲ್ಲದರ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಈಗ ನಮ್ಮ ಆಲೂಗಡ್ಡೆ ಪಲ್ಯ ರೆಡಿ ಆಗೋಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸೇಮ್ ಹೋಟ್ಲಲ್ಲಿ ಯಾವ ರೀತಿ ಟೇಸ್ಟ್ ಬರುತ್ತೆ ಅದೇ ರೀತಿ ಇರುತ್ತೆ ಇದು. ನೀವು ಮನೆಯಲ್ಲೇ ದೋಸೆ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ರೆಡ್ ಚಟ್ನಿ ಹಚ್ಚಿ ಈ ಆಲೂಗಡ್ಡೆ ಪಲ್ಯನ ಮಧ್ಯ ಇಟ್ಟು ದೋಸೆ ಮಾಡಿಕೊಟ್ರೆ ಸೇಮ್ ಮಸಾಲೆ ದೋಸೆ ಹೆಂಗಿರುತ್ತೆ ಹೋಟ್ಲಲ್ಲಿ ಅದೇ ರೀತಿಯೇ ಬರುತ್ತೆ ನಿಮಗೆ ಮನೆಯಲ್ಲೇ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ಆಲೂಗಡ್ಡೆ ಪಲ್ಯ ಅಂತೂ ಮಕ್ಕಳಿಗೆ ತುಂಬಾ ಇಷ್ಟ. ಅದರಲ್ಲೂ ಆಲೂಗಡ್ಡೆಯಲ್ಲಿ ತುಂಬಾ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಸೊ ಇದು ಮಕ್ಕಳಿಗೆ ತಿನ್ನಿಸೋದ್ರಿಂದ ಅವ್ರಿಗೂ ಕೂಡ ಒಳ್ಳೆಯದು. ಸೊ ನೋಡಿದ್ರಲ್ವಾ ಎಷ್ಟು ಈಸಿ ಇದು ಆಲೂಗಡ್ಡೆ ಪಲ್ಯ ಮಾಡೋದು ಅಂತ. ಸೊ ಈ ಸಲ ನೀವು ದೋಸೆ ಮಾಡಿದಾಗ ಚಟ್ನಿ ಮಾಡಿರ್ತೀರಾ, ಸೊ ಈ ಸಲ ಆಲೂಗಡ್ಡೆ ಪಲ್ಯನೂ ಒಂದ್ಸಲ ಈ ರೀತಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ.
ಇದೇ ರೀತಿ ನಾವು ತುಂಬ ವಿಡಿಯೋಸ್ ಹಾಕ್ತಾ ಇರ್ತೀವಿ ನಳಮಹಾರಾಜ ಚಾನಲಲ್ಲಿ. ಅದಕ್ಕೆ ನಮ್ಮ ನಳಮಹಾರಾಜ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ವಿಡಿಯೋಸ್ನ ಎಲ್ಲರ ಜೊತೆನೂ ಶೇರ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋ ಜೊತೆ, ಇನ್ನೊಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಈ ಟೇಸ್ಟಿ, ಬಿ ಹೆಲ್ತಿ.